ನರೇಂದ್ರ ಮೋದಿ ಆ ಪ್ರಕರಣ ಈ ಪ್ರಕರಣ ಅಂತ ಮಾತನಾಡ್ತಾರೆ. ಉತ್ತರ ಭಾರತದಲ್ಲಿ ನಿತ್ಯ ಕೊಲೆ ರೇಪ್ ಕೇಸ್ ನಡೀತಾನೆ ಇದ್ದಾವೆ, ಅದರ ಬಗ್ಗೆ ಮೋದಿ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಕೆಎನ್ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ. ರೈತರು MSP ಕೇಳಿ ಧರಣಿ ಮಾಡಿದ್ರೆ ಸ್ಪಂದಿಸಲಿಲ್ಲ, ಹೋರಾಟ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರತಿಸ್ಪಂದನೆ ಸಿಗಲಿಲ್ಲ. ಆದರೆ ಈ ರೀತಿಯಾಗಿ ಆ ಪ್ರಕರಣ ಈ ಪ್ರಕರಣ ಅಂತ ಮಾತನಾಡ್ಕೊಂಡು ಓಡಾಡ್ತಿದ್ದಾರಷ್ಟೇ, ಯಾವ ಸಮಸ್ಯೆಗಳಿಗೂ ಪ್ರಧಾನಿ ಮೋದಿ ಕಿವಿಗೊಡ್ತಾ ಇಲ್ಲ. 300 ಹೆಚ್ಚು ಜನ ಸತ್ತಿದ್ದಾರೆ ಅಂತ ಮಾಧ್ಯಮದಲ್ಲೇ ವರದಿಯಾಗಿದೆ, ಅದರ ಬಗ್ಗೆ ಪ್ರಧಾನಿ ಮೋದಿಯವರು ಗಮನ ಹರಿಸೋದಿಲ್ಲ. ಆದರೆ ಅದ್ಯಾವುದೋ ಪ್ರಕರಣ ಇದ್ಯಾವುದೋ ಪ್ರಕರಣ ಅಂತ ಬರೀ ಬೊಬ್ಬೆ ಹೊಡಿತಾರೆ ಅಷ್ಟೇ ಅಂತ ಸಚಿವ ರಾಜಣ್ಣ ಕಿಡಿಕಾರಿದ್ದಾರೆ. ಈ ಮೂಲಕ ಪ್ರಧಾನಿ ಮೋದಿಯವರ ವಿರುದ್ಧ ಅವರು ಯಾವ ಜನರ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸೋದಿಲ್ಲ. ಉತ್ತರ ಭಾರತದಲ್ಲಿ ನಿತ್ಯ ಕೂಡ ಕೊಲೆಗಳಾಗ್ತಿದ್ದಾವೆ, ರೇಪ್ ಕೇಸ್ ಪ್ರಕರಣಗಳು ಪತ್ತೆಯಾಗ್ತಿದ್ದಾವೆ, ವರದಿ ಆಗ್ತಿದ್ದಾವೆ, ಅದ್ಯಾವುದ್ರ ಬಗ್ಗೆ ಕೂಡ ಪ್ರಧಾನಿ ಮೋದಿಯವರು ಪ್ರತಿಕ್ರಿಯೆ ಕೊಡಲ್ಲ. ಸುಮ್ಮನೆ ಹೋದಲ್ಲಿ ಬಂದಲ್ಲಿ ಅವ್ರಿಗೆ ಬೇಕಾಗಿರುವಂಥ ಒಂದಷ್ಟು ವಿಚಾರಗಳನ್ನ ಎತ್ಕೊಂಡು ಮಾತನಾಡಿ ಜನರ ಸಮಸ್ಯೆಗಳಿಗೆ ಆಲಿಸ್ತೇನೆ, ಸುಮ್ಮನೆ ಪ್ರಕರಣಗಳನ್ನ ತೇಲಿಸ್ಬಿಡ್ತಾರೆ, ಬೊಬ್ಬೆ ಹೊಡಿತಿದ್ದಾರೆ ಅಂತ ಪ್ರಧಾನಿ ಮೋದಿ ವಿರುದ್ಧ ಕೆಎನ್ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿಯವರ ವಿರುದ್ಧ ಅನೇಕ ಕಾಂಗ್ರೆಸ್ನ ನಾಯಕರು ಕೂಡ ಕಿಡಿಕಾರ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಅನುದಾನ ಇರ್ಬೋದು, ಬರ ಪರಿಹಾರ ಧನ ಇರ್ಬೋದು, ಅದ್ಯಾವುದನ್ನು ಕೂಡ ಬಿಡುಗಡೆ ಮಾಡ್ತಿಲ್ಲ ಅಂತ. ಅದರಲ್ಲೂ ಕೂಡ ಈ ರೈತರು MSP ಕೇಳಿ ಧರಣಿ ಮಾಡಿದ್ರಲ್ವಾ, ಈ ದೆಹಲಿಯಲ್ಲಿ ಹೋದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಬರ ಪರಿಹಾರ ಮತ್ತು ತೆರಿಗೆ ಬಾಕಿಗಾಗಿ ಪ್ರತಿಭಟನೆ ಮಾಡಿದರೆ ರೈತರು ಅದಕ್ಕೂ ಮುಂಚೆ ಕೂಡ ಪ್ರತಿಭಟನೆ ಮಾಡಿದ್ರು. ಅವರ MSP ಇರ್ಬೋದು, ಒಂದಷ್ಟು ಕಾಯ್ದೆಗಳನ್ನು ರದ್ದು ಮಾಡಬೇಕು ಅಂತ ಕೂಡ ಪ್ರತಿಭಟನೆ ಮಾಡಿದ್ರು. ಆದರೆ ಅದ್ಯಾವುದಕ್ಕೂ ಕೂಡ ಪ್ರಧಾನಿ ಮೋದಿಯವರು ಸ್ಪಂದಿಸಲ್ಲ. ಈಗ ಚುನಾವಣಾ ಪ್ರಚಾರಕ್ಕೆ ಅಂತ ಬರ್ತಾರೆ, ಮತಯಾಚನೆ ಮಾಡೋಕ್ಕೆ ಅಂತ ಬರ್ತಾರೆ, ಉದ್ದುದ್ದ ಭಾಷಣಗಳನ್ನು ಮಾಡ್ತಾರೆ. ಆದರೆ ಅವರ ಯಾವ ಭಾಷಣಗಳಲ್ಲೂ ಕೂಡ ಜನರಿಗೆ ಧ್ವನಿಯಾಗುವಂಥ ಮಾತುಗಳು ಬರೋದಿಲ್ಲ, ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡೋದಿಲ್ಲ. ರಾಜ್ಯದಾದ್ಯಂತ ಅನೇಕ ಸಮಸ್ಯೆ ಇದೆ, ಆದರೆ ಅದು ಯಾವ ಸಮಸ್ಯೆ ಬಗ್ಗೆನೂ ಮಾತನಾಡಲ್ಲ. ಕೊಲೆಗಳಾಗ್ತವೆ, ಅತ್ಯಾಚಾರಗಳಾಗ್ತವೆ, ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅಂತ ಮಾತನಾಡಲ್ಲ. ಆದರೆ ಅವ್ರಿಗೆ ಬೇಕಾದಂಗೆ ಪ್ರಚಾರ ಮಾತ್ರ ಮಾಡ್ಕೊಂಡು ಹೋಗೋದಕ್ಕೆ ಉತ್ಸವ ಮೂರ್ತಿಯಂತೆ ಬಂದು ಹೋಗ್ತಾರೆ ಅಂತ ಈಗಾಗಲೇ ಅನೇಕ ನಾಯಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಅದರ ಸಾಲಿನಲ್ಲಿ ಈಗ ಕೆಎನ್ ರಾಜಣ್ಣ ಕೂಡ ಜನರ ಸಮಸ್ಯೆಗೆ ಮೋದಿ ಸ್ಪಂದಿಸ್ತಾ ಇಲ್ಲ. ಅವ್ರಿಗೆ ಬೇಕಾದಂಗೆ ಕೆಲ ಪ್ರಕರಣಗಳನ್ನ ಮಾತ್ರ ಇಲ್ಲಿ ಮಾತನಾಡಿ ಪ್ರಸ್ತಾಪ ಮಾಡಿ ಆ ಪ್ರಕರಣ ಈ ಪ್ರಕರಣ ಅಂತ ಅವರ ಭಾಷಣದಲ್ಲಿ ತೇಲ್ಸ್ ಹೋಗ್ಬಿಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಅವ್ರ ಪಾರ್ಟಿಯವರು ಇಂಟರ್ನ್ಯಾಷನಲ್ ಲೀಡರ್ ಹೇಳ್ಕೊಳ್ತಾರೆ, ಹೇಳ್ಕೊಳ್ಳಿ. ನಮಗೆ ಸಂತೋಷ, ನಮ್ಮ ದೇಶದ ಒಬ್ಬ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ ಅಂದರೆ ಹೆಮ್ಮೆ ಪಡುವಂಥವ್ರು. ನೇಹ ಪ್ರಕರಣ ಇಲ್ಲಿದ್ದು ಹೇಳ್ತಾರಲ್ಲ, ಅಲ್ಲಿ ಉತ್ತರ ಭಾರತದಲ್ಲಿ ಏನು ನಡೀತವೆ, ಎಷ್ಟು ನಡೀತಾ ಇದೆ, ಪ್ರತಿನಿತ್ಯ ಒಂದಲ್ಲ ಒಂದು ನಡೆದೇ ನಡೀತದೆ. ಈಗ ರೈತರು MSP ಕೇಳಿ ಅವರು ಬಾರ್ಡರ್ನಲ್ಲಿ ಅವರು ಧರಣಿ ಮಾಡ್ತಾರೆ, ದಿಲ್ಲಿ ಒಳಗಡೆನೆ ಬಿಟ್ಕೊಂಡಿಲ್ಲ. ಕನಿಷ್ಠ ಅವ್ರನ್ನ ಕರೆದು ಅವ್ರ ಜೊತೆ ಮಾತುಕತೆ ಮಾಡಿ ಅವರ ಕಷ್ಟ ಸುಖಗಳನ್ನು ಕೇಳಿ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದೆ. ಸುಮಾರು ನಿಮ್ಮ ಮೀಡಿಯಾದಲ್ಲೇ ಬಂದಿದೆ 300 ಹೆಚ್ಚು ಜನ ಸತ್ತಿದ್ದಾರೆ ಅಂತ. 300 ಸತ್ತಿದ್ದಾರೆ, ಅದ್ರ ಬಗ್ಗೆ ಅವ್ರು ಗಮನ ಅರಿಯೋದಿಲ್ವ, ಹರಿಸೋಕ್ಕಾಗೋದಿಲ್ವ ಅವರು? ಈ ರೀತಿ ರೈತರ ಜ್ವಲಂತ ಸಮಸ್ಯೆಗಳಿಗೆ ದೇಶ ಇವತ್ತು ಏನು ಅನುಭವಿಸ್ತಾ ಇದೆ ಕಷ್ಟಗಳನ್ನು, ಅದರನ್ನು ನಿವಾರಣೆಗೆ ಏನು ಕಾರ್ಯಕ್ರಮಗಳನ್ನು ಮುಂದೆ ಮಾಡ್ತೇನೆ, ಈ 10 ನಾನು ಇಂಥ ಸಾಧನೆ ಮಾಡಿದ್ದೀನಿ ಅದನ್ನು ಹೇಳಿ ಕೇಳಿ ಓಟ್ ಕೇಳಬೇಕೆ ಹೊರತಿವರು. ನೇಹ ಪ್ರಕರಣ, ಈ ಪ್ರಕರಣ, ಆ ಪ್ರಕರಣ, ಇವೆಲ್ಲ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಗಬಾರ್ದು. ಆದರೂ ಅಲ್ಲೊಂದು ಇಲ್ಲೊಂದು ಆಗ್ಬಿಡುತ್ತೆ, ಯಾರ ಗಮನದಲ್ಲೂ ಇಲ್ಲದೇ. ಅದಕ್ಕೋಸ್ಕರ ಅದನ್ನ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಇಶ್ಯೂಸ್ ಮಾಡ್ತಕ್ಕಂಥದ್ರಿಂದ ಜನರಿಗೇನು ಒಳಿತಾಗೋದಿಲ್ಲ. ಒಬ್ಬ ಈಸ್ ಎ ನ್ಯಾಷನಲ್ ಲೀಡರ್, ಅವ್ರ ಪಾರ್ಟಿಯವರು ಇಂಟರ್ನ್ಯಾಷನಲ್ ಲೀಡರ್ ಹೇಳ್ಕೊಳ್ತಾರೆ, ಹೇಳ್ಕೊಳ್ಳಿ. ನಮಗೆ ಸಂತೋಷ, ನಮ್ಮ ದೇಶ